ವಿನೋದಶೀಲರಾಗಿರೋದನ್ನು ಯಾವಾಗಲೂ ಬೇಜವಾಬ್ದಾರಿತನ ಅಂತ ಅನ್ಕೋತಾರೆ ಅಲ್ವಾ? ನಿಮ್ಮ ಬಾಲ್ಯದಿಂದಲೂ ಮತ್ತು ಬಹುಶಃ ನಿಮ್ಮ ಮಕ್ಕಳಿಗೂ ಇದನ್ನೇ ಮಾಡ್ತಿದ್ದೀರಿ, ವಿನೋದವಾಗಿದ್ದರೆ ಬೇಜವಾಬ್ದಾರಿತನ ಅಂದ್ಕೋತೀರಿ. ವಿನೋದಶೀಲರಾಗಿರೋದೇ ಅತ್ಯಂತ ಜವಾಬ್ದಾರಿಯುತ ಬದುಕು. ಜೋಲು ಮುಖ ಹಾಕ್ಕೊಂಡು ಭೂಮಿ ಮೇಲೆ ಓಡಾಡೋದು ಅಪ್ಪಟ ಬೇಜವಾಬ್ದಾರಿತನ, ಹೌದೋ ಅಲ್ವೋ? ತೊಳಲಾಟದಲ್ಲಿ ಓಡಾಡೋದು ತೀರಾ ಬೇಜವಾಬ್ದಾರಿತನ ಅಲ್ವಾ? That's the most irresponsible thing you can do. ಅದು ನೀವು ಮಾಡಬಹುದಾದ ಅತ್ಯಂತ ಬೇಜವಾಬ್ದಾರಿಯುತ ಕೆಲಸ. ವಿನೋದಶೀಲತೆ ಬೇಜವಾಬ್ದಾರಿತನ ಅಲ್ಲ. ವಿನೋದಶೀಲರಾಗಿರೋದಂದ್ರೆ ತುಂಬ ಜವಾಬ್ದಾರಿಯುತ ಮತ್ತು ಸ್ಪಂದನಶೀಲರಾಗಿರೋದು. ಆಗ ಮಾತ್ರ ಅದು ಸಾಧ್ಯ. ಗಂಭೀರವಾಗಿದ್ದಾಗ ನಿಮ್ಮ ಪಾಲಿಗೆ ಜಗತ್ತಿರಲ್ಲ, ನೀವು ಮತ್ತು ನಿಮ್ಮ ನಾನ್ಸೆನ್ಸ್ ಮಾತ್ರ ಇರುತ್ತೆ ಅಲ್ವಾ? ಸೀರಿಯಸ್ ಆಗಿದ್ದಾಗ ನೀವು ಮತ್ತು ನಿಮ್ಮ ಅಸಂಬದ್ಧಗಳು ಅಷ್ಟೇ, ಬೇರೆ ಜೀವ ಜಗತ್ತು ನಿಮ್ಮ ಪಾಲಿಗೆ ಇರಲ್ಲ. ವಿನೋದಶೀಲರಾಗಿದ್ದಾಗ ಮಾತ್ರ ಎಲ್ಲದಕ್ಕೂ ಗಮನ ಕೊಡೋಕ್ಕಾಗುತ್ತೆ. ಆಗ ಮಾತ್ರ ಜಗತ್ತಿನಲ್ಲಿ ಎಲ್ಲದಕ್ಕೂ ಸ್ಪಂದಿಸೋಕ್ಕಾಗುತ್ತೆ. ಇಲ್ಲಾಂದರೆ ಆಗಲ್ಲ. ಅದರ ಹೊರೆಯೇ ನಿಮ್ಮನ್ನು ಸಾಯಿಸುತ್ತೆ. ವಿನೋದಶೀಲತೆ ಅನ್ನೋದು ನೀವು ಅಭ್ಯಾಸ ಮಾಡಿಕೊಳ್ಳೋ ಫಿಲಾಸಫಿ ಅಲ್ಲ. ನಾನು ವಿನೋದಶೀಲನಾಗಿರ್ತೀನಿ ಅಂತ ಹೇಳ್ಕೊಳ್ತಾ ಇಲ್ಲ. ವಿಜ್ಞಾನ ಹೇಳ್ತಿದೆ ಇಡೀ ಸೃಷ್ಟಿನೇ ಶಕ್ತಿಯ ಒಂದು ನೃತ್ಯ ಅಂತ. ಈ ಅಸ್ತಿತ್ವನ ಸೃಷ್ಟಿಸಿದ ಶಕ್ತಿಗಳು ಸದಾ ವಿನೋದಶೀಲವಾಗಿವೆ. ಈ ಸಂಸ್ಕೃತಿಯಲ್ಲಿ ಸೃಷ್ಟಿಯನ್ನು ಯಾವಾಗಲೂ ದೇವರ ಆಟ ಅಂತ ಕರೆದಿದ್ದಾರೆ. ದೇವರ ಆಟ ಅಂದ ಕೂಡಲೇ ಬುದ್ಧಿಜೀವಿಗಳು ಆ ಮೂರ್ಖ ನನ್ನ ಜೀವನದ ಜೊತೆ ಆಟ ಆಡ್ತಿದ್ದಾನೆ, ಅದಕ್ಕೆ ಇಷ್ಟೆಲ್ಲ ತೊಳಲಾಟ ಅಂದ್ಕೊಂಡ್ರು. ಸೃಷ್ಟಿಯ ಶಕ್ತಿಗಳು ನಿರಂತರವಾಗಿ ಆಟ ಆಡ್ತಿವೆ. ಅವು ಆಟ ನಿಲ್ಲಿಸಿದ್ರೆ ನಿಮ್ಮ ಕಥೆ ಮುಗಿಯಿತು, ಹೌದಲ್ವಾ? ದೇಹದೊಳಗೂ ಎಲ್ಲ ಮೂಲಭೂತ ಶಕ್ತಿಗಳು ಹುರುಪಿನಿಂದ ಆಟ ಆಡ್ತಿರಬೇಕು. ಆಗ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ. ಅವು ಆಟ ನಿಲ್ಲಿಸಿದ್ರೆ ಅಥವಾ ಆಡೋದಕ್ಕೆ ನಿರಾಕರಿಸಿದರೆ ನಿಮ್ಮ ಕಥೆ ಮುಗೀತು. ಹಾಗಾಗಿ ವಿನೋದಶೀಲತೆ ನಿಮ್ಮ ಮನೋವೃತ್ತಿಯದ್ದಷ್ಟೇ ಅಲ್ಲ, ಇದು ನಿಮ್ಮ ಮನೋವೃತ್ತಿ ಅಲ್ಲ. ಸೃಷ್ಟಿಕರ್ತ ಇರೋದೇ ಹೀಗೆ, ಸೃಷ್ಟಿ ಇರೋದೇ ಹೀಗೆ. ನೀವು ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಜೊತೆ ಲಯದಲ್ಲಿದ್ದರೆ ವಿನೋದಶೀಲತೆ ತುಂಬ ಸ್ವಾಭಾವಿಕ. ನೀವು ಲಯದಲ್ಲಿ ಇಲ್ಲದಿದ್ದಾಗ ಮಾತ್ರ ನಿಮ್ಮ ಮನಸ್ಸಿನ ಕ್ರಿಯೆಗಳಿಗೆ ನೀವು ಸಂಪೂರ್ಣವಾಗಿ ಗುಲಾಮರಾದಾಗ ನಿಮ್ಮ ಯೋಚನೆಗಳು, ಅಭಿಪ್ರಾಯಗಳು, ಸಿದ್ಧಾಂತಗಳು, ಸರಿತಪ್ಪುಗಳು, ನೈತಿಕತೆ ಇವುಗಳಿಗೆ ಗುಲಾಮರಾದಾಗ ನಿಮ್ಮ ವಿನೋದಶೀಲತೆಯನ್ನು ಕಳ್ಕೋತೀರಿ. ನೀವು ಜೀವನದ ಜೊತೆ ಸೃಷ್ಟಿ ಅಥವಾ ಸೃಷ್ಟಿಕರ್ತನ ಜೊತೆ ಲಯದಲ್ಲಿ ಇದ್ದಾಗ ಸಹಜವಾಗಿ ವಿನೋದಶೀಲರಾಗಿರ್ತೀರಿ. ನೀವು ಈ ದೊಡ್ಡ ಸೃಷ್ಟಿಯನ್ನು ಅಲಕ್ಷ್ಯ ಮಾಡೋಕ್ಕೆ ಶುರು ಮಾಡಿ ನಿಮ್ಮದೇ ಕ್ಷುಲ್ಲಕ ಸೃಷ್ಟಿಗೆ ಅಂಟಿಕೊಂಡಿದ್ದೀರಿ. ಇಲ್ಲೇ ಆಗ್ತಿರೋ ಸೃಷ್ಟಿಗೆ ಅದಕ್ಕೆ ಎಲ್ಲ ವಿನೋದಶೀಲತೆ ಹೊರಟು ಹೋಗಿದೆ. ನೀವು ಈ ಬೃಹತ್ ಸೃಷ್ಟಿಯ ಜೊತೆ ಲಯದಲ್ಲಿದ್ದರೆ ವಿನೋದಶೀಲರಾಗೇ ಇರ್ತೀರಿ, ಬೇರೆ ದಾರಿ ಇಲ್ಲ. ವಿನೋದಶೀಲರಾಗಿದ್ದರೆ ಮಾತ್ರ ಜಗತ್ತಿನಲ್ಲಿ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಸಾಧ್ಯ. ಅದರಿಂದ ಪ್ರಭಾವಿತರಾಗದೆ ಅದನ್ನು ಚೆನ್ನಾಗಿ ನಿಭಾಯಿಸಬಹುದು. ವಿನೋದಶೀಲನಾಗಿರೋದು ಗೊತ್ತಿಲ್ಲದೇ ಇದ್ದರೆ ಆ ಸಮಸ್ಯೆಗಳು ಅವನನ್ನು ತಿಂದು ಹಾಕುತ್ತವೆ. ಜಗತ್ತಿನಲ್ಲಿರೋ ಸಮಸ್ಯೆಗಳು ಸರಳವಾಗಿಲ್ಲ. ಅಗತ್ಯವಾದ ವಿನೋದಶೀಲತೆ ಇಲ್ಲದೆ ಆ ಸಮಸ್ಯೆಗಳೊಂದಿಗೆ ಸೆಣಸಿದರೆ ನೀವು ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂದ್ಕೋಬೇಡಿ. ಆ ಸಮಸ್ಯೆಯೇ ನಿಮ್ಮನ್ನು ನುಂಗಿಬಿಡುತ್ತೆ. ಅದಷ್ಟೇ ಆಗೋದು. ಅದೆಷ್ಟೋ ಜನರನ್ನು ನುಂಗಿ ಹಾಕಿದೆ ಅಲ್ವಾ? ಒಳ್ಳೆಯ ಉದ್ದೇಶವಿದ್ದ ಎಷ್ಟೋ ಜನರನ್ನು ಅದು ನುಂಗಿಬಿಟ್ಟಿಲ್ವಾ? ಜಗತ್ತಿನ ಸಮಸ್ಯೆಗಳು ನುಂಗಿ ಹಾಕಿಲ್ವ? ಜಗತ್ತಿನ ಪರಿಸ್ಥಿತಿಗಳು ಸದುದ್ದೇಶ ಇಟ್ಕೊಂಡಿದ್ದ ಎಷ್ಟೋ ಜನರನ್ನ ನುಂಗಿ ಹಾಕಿದೆ. ವಿನೋದಶೀಲರಾಗಿದ್ದರೆ ಮಾತ್ರ ಅವುಗಳನ್ನು ನಿರ್ವಹಿಸಬಹುದು, ಇಲ್ಲಾಂದರೆ ಎಲ್ಲವೂ ತೊಂದರೆಯಾಗುತ್ತೆ. ದಿನದಲ್ಲಿ ಕೆಲವು ಗಂಟೆಗಳ ಕಾಲ ವಿನೋದಶೀಲತೆಯನ್ನು ಕಾಯ್ದುಕೊಂಡ್ರೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ದೇಹ ಕೂಡ ಉತ್ತಮವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ನಿದ್ದೆಯ ಅವಧಿ ಕಡಿಮೆ ಆಗುತ್ತೆ.
ವಿನೋದಶೀಲರಾಗಿರೋರಿಗೆ ಧ್ಯಾನ ಒಂದು ಸಹಜ ಪ್ರಕ್ರಿಯೆ. ಯಾಕೆಂದರೆ ವಿನೋದಶೀಲರಾದ್ರಿ ಅಂದರೆ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಸಿಕ್ಕಿಹಾಕ್ಕೊಳ್ಳಲ್ಲ. ನೀವು ಅದರಲ್ಲಿ ಸಿಕ್ಕಿಕೊಳ್ಳದಿದ್ದರೆ ಕರ್ಮವನ್ನು ಶೇಖರಿಸಲ್ಲ, ನಿಮ್ಮ ಕೆಲಸ ಯೋಗ ಆಗುತ್ತೆ, ಜೀವನ ಬಂಧನ ಆಗಲ್ಲ, ಜೀವನ ಮುಕ್ತಿಯ ಮಾರ್ಗ ಆಗುತ್ತೆ. ಅಂದರೆ ನಿಮ್ಮ ಚಟುವಟಿಕೆಗಳಿಂದ ನೀವು ಕರ್ಮ ಮಾಡ್ತಿಲ್ಲ, ಯೋಗ ಮಾಡ್ತಿದ್ದೀರಿ. ನೀವು ದಿನವಿಡೀ ಯೋಗ ಮಾಡ್ತಿದ್ರೆ ಖಂಡಿತವಾಗಿ ಎಲ್ಲವೂ ಉತ್ತಮವಾಗಬೇಕು ಅಲ್ವಾ? ಇನ್ನೂ ಏನೂ ಸಾಧಿಸದ ಆರಂಭಿಕನಿಗೆ ಚಟುವಟಿಕೆ ಅವಶ್ಯಕ. ಮತ್ತು ನೀವು ಅದನ್ನು ವಿನೋದಶೀಲವಾಗಿಸದಿದ್ದರೆ ಅದು ನಿಮ್ಮನ್ನು ಕೊಲ್ಲುತ್ತೆ. ಯಾವಾಗಲೂ ಯಾವ ರೀತಿಯ ಚಟುವಟಿಕೆ ಆದರೂ ಅಷ್ಟೆ, ಯಾವುದೇ ಪರಿಸ್ಥಿತಿನ ದಾಟೋಕ್ಕೆ ಬೇರೆ ಬೇರೆ ದಾರಿಗಳಿವೆ. ಮಹಾಭಾರತ ಇದಕ್ಕೆ ಒಂದು ಅದ್ಭುತ ಉದಾಹರಣೆ. ಒಂದೇ ಸನ್ನಿವೇಶದಲ್ಲಿ ಬೇರೆ ಬೇರೆ ಮನುಷ್ಯರು ಹೇಗೆ ಸಾಗುತ್ತಾರೆ ಅಂತ. ಕೃಷ್ಣ ಯಾವೆಲ್ಲ ಪರಿಸ್ಥಿತಿಗೆ ಒಳಗಾದನೋ ಅವನ ಸುತ್ತ ಇದ್ದವರು ಸಣ್ಣ ಮಟ್ಟಿನಲ್ಲಿ ಅದಕ್ಕೆ ಒಳಗಾಗಿದ್ದರು. ಅದನ್ನವರು ಹೇಗೆ ಎದುರಿಸಿದರು ಮತ್ತು ಕೃಷ್ಣ ಹೇಗೆ ಎದುರಿಸಿದ, ಹೇಗೆ ಬೇರೆ ಬೇರೆ ರೀತಿ ಜನರು ಅದನ್ನು ಎದುರಿಸಿದರು, ಅದೇ ಸನ್ನಿವೇಶ ಮಹಾಭಾರತ. ಅದರ ಕುರಿತು ಒಂದು ಅದ್ಭುತ ದಾಖಲೆ. ಪ್ರಜ್ಞೆಯ ಬೇರೆ ಬೇರೆ ಹಂತದಲ್ಲಿರೋ ಬೇರೆ ಬೇರೆ ಜನರು ಒಂದೇ ಸನ್ನಿವೇಶದಲ್ಲಿ ಹೇಗೆ ಸಾಗುತ್ತಾರೆ ಅಂತ. ನೀವು ಪ್ರಯಾಣಿಸುವಾಗ, ಆಫೀಸಲ್ಲಿದ್ದಾಗ ಸಮಸ್ಯೆ ಬರುತ್ತೆ. ಅಲ್ಲಿ 10 ಜನ ಇದ್ದರೆ ಆ 10 ಜನ ಈ ಸಮಸ್ಯೆಯನ್ನು ಹೇಗೆ ಅನುಭವಿಸ್ತಾರೆ? ಒಬ್ಬ ಹುಚ್ಚಿನ ಥರ ಕೂದಲು ಕಿತ್ಕೋಬಹುದು, ಇನ್ನೊಬ್ಬ ಬೇರೆಯವರ ಮೇಲೆ ಎರಗಬಹುದು, ಮತ್ತೊಬ್ಬ ತಲೆ ಚಚ್ಕೋಬಹುದು, ಇನ್ನೊಬ್ಬ ಏನು ಮಾಡೋದು ಅಂತ ನೋಡಬಹುದು. ನೋಡಿದ್ದೀರಾ ಇದನ್ನು? ಅದೇ ಸನ್ನಿವೇಶ. ಮೂಲಭೂತವಾಗಿ ಮಹಾಭಾರತ ಇದರ ಬಗ್ಗೆನೇ. ಎಲ್ಲ ಥರದ ಜನರು ಇರ್ತಾರೆ, ಒಳ್ಳೆಯವರು, ಕೆಟ್ಟವರು, ಅತ್ಯಂತ ದುಷ್ಟ, ಅತ್ಯಂತ ಸದ್ಗುಣಿ, ಬೇರೆ ಬೇರೆ ರೀತಿಯ ಜನರು. ಸಮಾಜದಲ್ಲಿ ನೀವು ಕಾಣಬಹುದಾದ ಎಲ್ಲ ರೀತಿಯ ಜನರು ಮಹಾಭಾರತದಲ್ಲಿ ಇದ್ದಾರೆ. ಎಲ್ಲ ರೀತಿಯ ಜನರು, ಆಸೆ ಬುರುಕರು, ಅತ್ಯಂತ ನಿಸ್ವಾರ್ಥಿಗಳು, ಉಕ್ಕಲರು, ಚೂರರು, ವೀರರು, ಹೇಡಿಗಳು, ಎಲ್ಲ ರೀತಿಯವರು ಇದ್ದಾರೆ. ಮತ್ತು ಇವರೆಲ್ಲ ತೀವ್ರವಾದ ಪರಿಸ್ಥಿತಿಗಳಿಗೆ ಒಳಗಾಗ್ತಾರೆ. ಪ್ರತಿಯೊಬ್ಬರ ಅನುಭವ ನೋಡಿ, ಅವರ ಅನುಭವ, ಅವರು ನಿಭಾಯಿಸೋ ರೀತಿ, ಅವರ ಅಂತಿಮ ಸ್ಥಿತಿ ಎಲ್ಲ ವಿಭಿನ್ನವಾಗಿದೆ. ಈ ಇಡೀ ನಾಟಕದಲ್ಲಿ ಎಲ್ಲರಿಗಿಂತ ಹೆಚ್ಚು ಎದುರಿಸಿದ್ದು ಕೃಷ್ಣನೇ, ಆದರೆ ನಿರುಮ್ಮಳನಾಗಿ. ಯಾಕೆ ಅಂದರೆ ಯೋಗಸ್ಥ ಕುರು ಕರ್ಮಾಣಿ, ಅಂದರೆ ಮೊದಲು ಯೋಗದಲ್ಲಿ ಸ್ಥಾಪಿತನಾಗು, ನಂತರ ಕಾರ್ಯ ಮಾಡು. ಯೋಗದಲ್ಲಿ ನೆಲೆಗೊಳ್ಳದೆ ಕಾರ್ಯ ಮಾಡಿದರೆ ನಿಮ್ಮ ಕಾರ್ಯ ಬಂಧನವಾಗುತ್ತೆ. ಏನೇ ಮಾಡಿದರೂ, ಜನ ಕೈಗೆತ್ತಿಕೊಳ್ಳೋ ಸರಳ ಕೆಲಸಗಳು ಕೂಡ, ಇಷ್ಟಕ್ಕೂ ಬಹುತೇಕ ಜನರು, ಜಗತ್ತಿನ 95% ಜನರು ಮಾಡ್ತಿರೋದು ಇಷ್ಟೇ. ಬದುಕೋದಿಕ್ಕೆ ಒಂದಿಷ್ಟು ಸಂಪಾದನೆ ಮಾಡೋದು, ಮಕ್ಕಳನ್ನು ಹೆರೋದು ಮತ್ತು ಅವರನ್ನು ಬೆಳೆಸೋದು ಅಷ್ಟೆ. ತಾವೇ ಆಯ್ಕೆ ಮಾಡಿಕೊಂಡಿರೋ ಈ ಸಣ್ಣ ನಾಟಕಕ್ಕೆ ಅವರಿಗಿದ್ದು ಬೇಕಿತ್ತು. ಒಂದು ಸಣ್ಣ ಉದ್ಯಮ ಅಥವಾ ಕೆಲಸ, ಮನೆ, ಹೆಂಡತಿ, ಮಕ್ಕಳು, ಗಂಡ, ಇಷ್ಟೇ. ಇದನ್ನ ನಿರ್ವಹಿಸೋದಕ್ಕೆ ಎಷ್ಟು ಹೆಣಗಾಟ. ಅವರಲ್ಲಿ ಅನೇಕರು ಹುಚ್ಚಾಸ್ಪತ್ರೆನೂ ಸೇರ್ತಾರೆ. ಈ ಸರಳ ಕೆಲಸ ಮಾಡ್ತಾ ಅಲ್ವಾ? ಹೌದು. ಅವರೇನು ಜಗತ್ತಿನ ಸಮಸ್ಯೆಯನ್ನು ಕೈಗೆತ್ಕೊಂಡಿಲ್ಲ. ಅವರಿಗೇನು ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಧರ್ಮ ಗೋಪ್ತರಾಗೋದು ಬೇಕಾಗಿಲ್ಲ. ಅಂಥ ದೊಡ್ಡ ಜವಾಬ್ದಾರಿನೇನೂ ತಗೊಂಡಿಲ್ಲ. ಕೇವಲ ಸಂಪಾದನೆ ಮಾಡೋದು, ಹೆರೋದು ಮತ್ತು ಸಾಯೋದು. ಭೂಮಿಯಲ್ಲಿ ಪ್ರತಿ ಜೀವಿನೂ ಇದನ್ನು ಮಾಡುತ್ತೆ. ಅದನ್ನು ಮಾಡೋದಕ್ಕೆ ಎಷ್ಟು ಹೆಣಗಾಟ. ಎಷ್ಟು ಜನ ಸಂಪೂರ್ಣ ಹುಚ್ಚರಾಗ್ತಿದ್ದಾರೆ, ಎಷ್ಟು ಜನ ಅರೆ ಹುಚ್ಚರಾಗಿದ್ದಾರೆ ಅಲ್ವಾ? ತುಂಬ ಜನ ಅಲ್ವಾ? ಜೀವನದ ಸರಳ ಪ್ರಕ್ರಿಯೆಗಳೇ
ದೊಡ್ಡ ಹೊರೆಯಾಗ್ತಾ ಇದೆ. ಈ ರೀತಿ ಆಗಬೇಕಾಗಿಲ್ಲ, ಆದರೆ ದುರದೃಷ್ಟವಶಾತ್ ಅನೇಕರಿಗೆ ಆಗ್ತಿದೆ. ಯಾಕೆಂದರೆ ಅವರ ಜೀವನದಲ್ಲಿ ವಿನೋದಶೀಲತೆ ಇಲ್ಲ, ತಾವು ಜೀವಿಸೋ ರೀತಿಲಿ ವಿನೋದಶೀಲತೆ ಇಲ್ಲ. ಎಲ್ಲರೂ ಡೆಡ್ ಸೀರಿಯಸ್ ಆಗಿದ್ದಾರೆ. ಇವೆರಡೂ ವಿರೋಧಾತ್ಮಕವಾಗಿ ಕಾಣಬಹುದು. ಒಂದು ಕಡೆ ತುಡಿತದ ತೀವ್ರತೆ, ಭಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ, ಇನ್ನೊಂದು ಕಡೆ ವಿನೋದಶೀಲತೆ. ಅದೇ ರಹಸ್ಯ. ಅದು ತುಡಿತವಾಗಿದ್ದರೆ ನೀವು ಅದರಲ್ಲಿ ಸುಡುತ್ತಿರಬೇಕು. ಅರೆ ಮನಸ್ಸಿನಿಂದಿದ್ದರೆ ಅದೇನು ಅಂತ ನಿಮಗೆ ಗೊತ್ತಾಗಲ್ಲ, ಹಿಂಸೆ ಆಗುತ್ತಷ್ಟೇ, ನಿಮಗೆ ಅದರ ಪ್ರಯೋಜನ ಗೊತ್ತಾಗಲ್ಲ. ನೀವು ಅದರಲ್ಲಿ ಸುಡುತ್ತಿರಬೇಕು, ಇಲ್ಲಾಂದರೆ ಅದೇನು ಅಂತ ನಿಮಗೆ ಗೊತ್ತೇ ಆಗಲ್ಲ. ನೀವು ಭಕ್ತಿಯ ಮಾರ್ಗದಲ್ಲಿ ಸಾಗಬೇಕು, ಜೊತೆಗೆ ನಿಮ್ಮನ್ನು ಉಳಿಸಿಕೊಳ್ಳಲೂ ಬೇಕು ಅಂದುಕೊಂಡ್ರೆ ಅದು ಕೆಲಸ ಮಾಡಲ್ಲ. ಭಕ್ತಿ ಅಂದರೆ ತುಡಿತದ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳೋದು, ಅಂದರೆ ನೀವು ಅಂತ ಅಂದುಕೊಂಡಿರೋ ಎಲ್ಲವನ್ನೂ ಸುಡೋದು. ನಿಮಗೆ ಯಾವುದರ ಬಗ್ಗೆ ತುಡಿತ ಇದೆಯೋ ಅದು ಮಾತ್ರ ನಿಮ್ಮೊಳಗೆ ಉಳಿಯೋ ಹಾಗೆ. What you call as myself is burnt up in the simple process. ನಾನು ಅಂತ ನೀವೇನು ಕರಿತೀರಿ ಅದು ಈ ಸರಳ ಪ್ರಕ್ರಿಯೆಯಲ್ಲಿ ಸುಟ್ಟು ಹೋಗಬೇಕು. ತಾರ್ಕಿಕ ಮನಸ್ಸಿಗೆ ಇದು ಆತ್ಮಘಾತಕವಾಗಿ ಕಾಣಬಹುದು, ಆದರೆ ನೀವು ಮಿತವಾದ್ದನ್ನು ಸುಡೋಕ್ಕೆ ಸಿದ್ಧವಾಗಿರೋವರೆಗೆ ಬೇರೊಂದು ಸಾಧ್ಯತೆ ನಿಮ್ಮೊಳಗೆ ಉದ್ಭವಿಸಲ್ಲ. ಬೇರೊಂದು ಸಾಧ್ಯತೆ ನಿಮ್ಮನ್ನು ನಿಜವಾಗಿಯೂ ಸ್ಪರ್ಶಿಸಬೇಕು ಅಂದರೆ ನೀವು ಸುಟ್ಟು ಹೋಗಬೇಕು.